ಓಂ ಶ್ರೀ ಮುಕ್ತಿನಾಗಾಯ ನಮಃ. ವಿಶೋಭನ ನಾಮ ಸಂವತ್ಸರದ ರಥೋತ್ಸವ ಈಗ ಪ್ರಾರಂಭವಾಗುತ್ತದೆ. ಜ್ಯೇಷ್ಠ ಮಾಸದ ಶುದ್ಧ ತ್ರಯೋದಶಿಯ ದಿವಸ ನಡೆಯುವಂತಹ ಈ ರಥೋತ್ಸವದಲ್ಲಿ 9 ದಿವಸಗಳ ಕಾಲ ನಡೆಯುವಂತಹ ವಿಶೇಷವಾದಂತಹ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತವೆ. ಈ ರಥೋತ್ಸವಾದಿ ಕಾಲಗಳಲ್ಲಿ ನಡೆಯತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಬಹಳ ಶೀಘ್ರವಾಗಿ ಫಲವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಈ ರಥೋತ್ಸವಾದಿ ಕಾರ್ಯಕ್ರಮಗಳು ಯಾಕಾಗಿ ನಡೆಯುತ್ತೆ, ಯಾಕಾಗಿ ಇದನ್ನೆಲ್ಲ ನಡೆಸುವಂತಹ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಹಿಂದಿನಿಂದ ಅಭ್ಯಾಸದಲ್ಲಿ ಬಂದಿದೆ. ಭಗವಂತನನ್ನ ಹುಡುಕೊಂಡು ಭಕ್ತರೆಲ್ಲರೂ ಕೂಡ ವರ್ಷವೆಲ್ಲವೂ ಕೂಡ ಸನ್ನಿಧಿಗೆ ಬರ್ತಾರೆ, ಕ್ಷೇತ್ರಗಳಿಗೆ ಬರ್ತಾರೆ. ಅದಕ್ಕೆ ಭಗವಂತ ಯೋಚನೆ ಮಾಡ್ತಾನಂತೆ, ಅಯ್ಯೋ ನನ್ನ ಭಕ್ತರೆಲ್ಲ ನಾನು ಹುಡುಕೊಂಡು ಯಾವಾಗಲೂ ಬರ್ತಿರ್ತಾರೆ, ವರ್ಷದಲ್ಲಿ ಒಮ್ಮೆ ನಾನೇ ಭಕ್ತರನ್ನು ನೋಡೋದಕ್ಕೆ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡ್ತಾನೆ. ಹಾಗಾಗಿ ರಥದಲ್ಲಿ ಸ್ವಾಮಿಯನ್ನು ಕೂರಿಸಿ ಎಲ್ಲ ಊರಲ್ಲೆಲ್ಲವೂ ಕೂಡ ಪ್ರದಕ್ಷಿಣೆಯನ್ನು ಮಾಡಿ ಎಲ್ಲರಿಗೂ ಕೂಡ ಅಂದರೆ ಮುಂದೆ ಹಿಂದೆ ಎಲ್ಲ ಕೂಡ ಮನೆ ಮನೆ ಬಾಗಿಲಲ್ಲೆಲ್ಲ ಹೋಗ್ತಾ ಇತ್ತು. ಎಲ್ಲ ರಸ್ತೆಯೆಲ್ಲ ನೀರು ಹಾಕಿ ರಂಗವಲ್ಲಿ ಇಟ್ಟು ಸ್ವಾಮಿಯನ್ನು ಸ್ವಾಗತಿಸೋದಕ್ಕೋಸ್ಕರ ಎಷ್ಟು ವಿಜೃಂಭಣೆಯಿಂದ ಆರತಿಗಳನ್ನೆಲ್ಲ ತಯಾರು ಮಾಡಿಕೊಂಡು ಕಾದಿರ್ತಾ ಇದ್ದರು. ಈಗ ಕನಿಷ್ಠ ಕ್ಷೇತ್ರಗಳಲ್ಲಿ ಆಗ್ತಕ್ಕಂತಹ ರಥೋತ್ಸವಕ್ಕೆ ನಾವು ಹೋಗಿ ಅಲ್ಲಿ ಸ್ವಾಮಿ ಕ್ಷೇತ್ರದಲ್ಲಿ ತಾನು ಗರ್ಭಗೃಹದಿಂದ ಈಚೆಗೆ ಬಂದು ನಮ್ಮನ್ನು ನೋಡಬೇಕು ಅಂತ ಕಾದಿರುವಾಗ ನಾವು ಅವನನ್ನು ನೋಡೋಕ್ಕೆ ಬರಬೇಕು. ಹಾಗಾಗಿ ರಥೋತ್ಸವಾದಿ ಕಾರ್ಯಗಳಿಗೆ ಪ್ರತಿಯೊಬ್ಬರು ಕೂಡ ಕರೆಯಬೇಕು. ಈ ಮುಕ್ತಿನಾಗ ಕ್ಷೇತ್ರದಲ್ಲಿ 9 ದಿವಸಗಳ ಕಾಲ ವಿಜೃಂಭಣೆಯಿಂದ ನಡೆಯುವಂತಹ ಈ ರಥೋತ್ಸವದ ಕಾರ್ಯ ನಡೆಯುವಂಥದ್ದು ಈ ವರ್ಷದಲ್ಲಿ ಇದೇ May 28 ಪ್ರಾರಂಭ ಆಗ್ತದೆ. May 28 ಅವತ್ತು ಧ್ವಜಾರೋಹಣ ಮತ್ತು ಇಲ್ಲಿ ಅನೇಕ ಕೈಂಕರ್ಯಗಳು ಗಣಪತಿಯ ಒಂದು ಪ್ರಾರ್ಥನೆಯೊಂದಿಗೆ ಗುರುವಂದನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. 29 ಸಹಸ್ರ ಬೋಧಕ ಗಣಪತಿ ಹೋಮ ನಡೆಯುತ್ತೆ. 30 ನವಗ್ರಹ ಪುರಸರ ಮೃತ್ಯುಂಜಯ ಹೋಮ ಕೂಡ ನಡೆಯುವಂತಹದ್ದಿದೆ. 31 ಸ್ಕಂದ ಕಲ್ಯಾಣೋತ್ಸವ ನಡೆಯುತ್ತೆ. ಈ ಸ್ಕಂದ ಕಲ್ಯಾಣೋತ್ಸವ ಈ ಕ್ಷೇತ್ರದಲ್ಲಿ ಬಹಳ ವಿಶೇಷ. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಬೇಕಾದಷ್ಟು ಜನಕ್ಕೆ ಮದುವೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಸಮಸ್ಯೆ ವಿಪರೀತವಾಗಿದೆ. ಈ ಸಮಸ್ಯೆಗೆ ಪರಿಹಾರ ಈ ಸ್ಕಂದ ಕಲ್ಯಾಣೋತ್ಸವದಿಂದ ಸಿಗುವಂತೆ. ಇಲ್ಲಿ ಸ್ಕಂದ ಕಲ್ಯಾಣೋತ್ಸವಕ್ಕೆ ನೀವು ಬರಬೇಕು. ಶುಭ್ರರಾಗಿ ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಉಟ್ಟು ಕ್ಷೇತ್ರದಲ್ಲಿ ಬಂದು ಈ ಸ್ಕಂದ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ಆ ಪೂಜೆಯಲ್ಲಿ ಭಾಗವಹಿಸಿದವರಿಗೆಲ್ಲರಿಗೂ ಕೂಡ ಸ್ವಾಮಿಗೆ ಕಂಕಣ ಕಟ್ಟುವಾಗ ಕಂಕಣಗಳನ್ನು ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಿ ಅದನ್ನು ಪ್ರಸಾದದ ರೂಪದಲ್ಲಿ ಬರ್ತಕ್ಕಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಕೊಡ್ತೀವಿ. ಯಾರೆಲ್ಲ ಪೂಜೆಗೆ ಭಾಗವಹಿಸ್ತಾರೆ ಅವರಿಗೆ ಈ ಕಂಕಣವನ್ನು ಕೊಡ್ತೀವಲ್ಲ ಅದನ್ನು ಅವರು ಮನೆಗೆ ಹೋಗಿ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಕೈಗೆ ಕಟ್ಟಿಕೊಳ್ಳುವಂಥದ್ದು. 48 ಕಾಲ ಕಟ್ಟಿಕೊಳ್ಳೋದ್ರಿಂದ ಅನೇಕ ಜನರಿಗೆ 48 ಒಳಗಾಗಿ ಮದುವೆ ಆಗುವಂತಹ ಯೋಗ ಬರುತ್ತೆ. ಇನ್ನು ಕೆಲವರಿಗೆ ಬೇರೆ ಬೇರೆಯದೇ ಆದಂತಹ ಸಮಸ್ಯೆಗಳಿರುತ್ತೆ, ಆ ಸಮಸ್ಯೆಗಳನ್ನು ಪರಿಹರಿಸ್ಕೋಬೇಕು ಅಂದರೆ ಕೂಡ ಈ ಸ್ಕಂದ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಬೇಕಾಗ್ತದೆ. ಇದು ವರ್ಷಕ್ಕೆ ಒಮ್ಮೆ ನಡೀತಕ್ಕಂತಹ ಈ ರಥೋತ್ಸವದ ಕಾಲದಲ್ಲಿ ನಡೆಯುವ ಕಲ್ಯಾಣೋತ್ಸವವೇ ಬೇರೆ. ಬೇರೆಯವರು ಕೂಡ ಯಾರು ಬೇಕಾದರೂ ಬಂದು ಇಲ್ಲಿ ಕಲ್ಯಾಣೋತ್ಸವವನ್ನು ಮಾಡಿಸ್ತಾರೆ, ಆ ಪ್ರಕ್ರಿಯೆಯೇ ಬೇರೆ. ಹಾಗಾಗಿ ರಥೋತ್ಸವ ಕಾಲದಲ್ಲಿ ನಡೆಯುವಂತಹ ಈ ಒಂದು ಸ್ಕಂದ ಕಲ್ಯಾಣೋತ್ಸವಕ್ಕೆ ಬಹಳ ವಿಶೇಷ ಇದೆ. ಹಾಗಾಗಿ ಎಲ್ಲರೂ ಬನ್ನಿ, ಈ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ಆ ಸ್ವಾಮಿಯ ಕಲ್ಯಾಣವನ್ನು ನೋಡುವಂತಹ ಭಾಗ್ಯ ನಿಮ್ಮದಾಗಿಸ್ಕೊಳ್ಳಿ. ಇನ್ನು 1 ಜೂನ್ 1 ಸ್ಕಂದ ರಥದಲ್ಲಿ ಕೂತ್ಕೊಳ್ತಕ್ಕಂತಹ ಒಂದು ವಿಶೇಷ ದಿನ. ಈ ದಿವಸ ನೀವು ಬಂದು ರಥೋತ್ಸವದಲ್ಲಿ ಭಾಗಿಯಾಗಬೇಕು. ರಥಸ್ಥ ಸ್ಕಂದಂ ದೃಷ್ಟ್ವ ಪುನರ್ಜನ್ಮನ ವಿದ್ಯತೆ ಅನ್ನುವಂತ ಅಂದರೆ ರಥದಲ್ಲಿ ಕುಳಿತಿರ್ತಕ್ಕಂತಹ ಸ್ಕಂದನನ್ನು ವಲ್ಲಿ ದೇವಸೇನಾ ಸಮೇತನಾಗಿ ಕುಳಿತಿರ್ತಕ್ಕಂತಹ ಸ್ಕಂದನನ್ನು ದರ್ಶನ ಮಾಡೋದ್ರಿಂದನೇ ಪುನರ್ಜನ್ಮ ಇಲ್ಲ ಅನ್ನುವಂತಹ ಮಾತು.
ಹಾಗಾಗಿ ಈ ರಥದಲ್ಲಿ ಕುಳಿತಿರುವಂತಹ ಸುಬ್ರಹ್ಮಣ್ಯನನ್ನ ಒಂದು ದರ್ಶನವನ್ನು ಮಾಡಿ ರಥವನ್ನು ಎಳೆಯಿರಿ. ನಮ್ಮ ಸಮಸ್ಯೆಗಳಲ್ಲಿ ಕೂಡ ರಥದ ಗಾಳಿಯ ಕೆಳಗೆ ಸಿಕ್ಕಿ ಎಲ್ಲವೂ ಸಂಪೂರ್ಣವಾಗಿ ಹೋಗುತ್ತೆ. ಎಲ್ಲ ಹೊಸ ಜೀವನವನ್ನು ಪ್ರಾರಂಭ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ರಥೋತ್ಸವಕ್ಕೆ ಬರೋದನ್ನು ಮರಿಬೇಡಿ. ಇದೊಂದು ಬಹಳ ವಿಶೇಷವಾದ ಕಾರ್ಯ. ಸಾಕಷ್ಟು ಬಾರಿ ಈ ಜಾಗದಲ್ಲಿ ಈ ರಥೋತ್ಸವದ ದಿವಸ ಗರುಡ ಕೂಡ ಬಂದು ತಾನು ಕೂಡ ಮೂರು ಪ್ರದಕ್ಷಿಣೆಯನ್ನು ಮಾಡಿ ಹೋಗುತ್ತೆ. ಅದು ಬಾಕಿಯ ದಿವಸಗಳಲ್ಲಿ ಎಲ್ಲಿರುತ್ತೋ ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ಮಾತ್ರ ಈ ರಥೋತ್ಸವದ ದಿವಸದಲ್ಲಿ ಯಾವುದಾದರೂ ಸಮಯದಲ್ಲಿ ಬಂದು ಮೂರು ಪ್ರದಕ್ಷಿಣೆಯನ್ನು ಮಾಡೋದನ್ನು ನಾವು ಕಣ್ಣಾರೆ ನೋಡ್ತೀವಿ. ನಾವಷ್ಟೇ ಅಲ್ಲ, ಬರ್ತಕ್ಕಂತಹ ಭಕ್ತರು ಸಹಸ್ರ ಸಂಖ್ಯೆಯಲ್ಲಿ ನೋಡಿರ್ತಕ್ಕಂತಹ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಈ ರಥೋತ್ಸವಕ್ಕೆ ದಯಮಾಡಿ ಎಲ್ಲರೂ ಬನ್ನಿ. ಎಲ್ಲರೂ ಸೇರಿ ಒಟ್ಟಾಗಿ ರಥವನ್ನು ಎಳೆಯೋಣ, ಸಂಭ್ರಮಿಸೋಣ. ಮತ್ತು 4ನೇ ತಾರೀಕು ಜೂನ್ 4ನೇ ತಾರೀಕು ಮತ್ತೊಂದು ವಿಶೇಷ, ಕಾಳಸರ್ಪ ಹೋಮ. ಕಾಳಸರ್ಪ ಹೋಮ ಈ ಮುಕ್ತಿನಾಗ ಕ್ಷೇತ್ರದಲ್ಲಿ ಪ್ರತಿ ತಿಂಗಳು ನಡೀತಾನೆ ಇರುತ್ತೆ. ಆದರೆ ಈ ರಥೋತ್ಸವದಲ್ಲಿ ಮಾಡುವಂತಹ ಕಾಳಸರ್ಪ ಹೋಮಕ್ಕೆ ಬಹಳ ವಿಶೇಷ. ಯಾಕೆ ಅಂದರೆ ಈ 9 ದಿವಸಗಳ ಕಾಲ ಸಾಧಾರಣವಾಗಿ ಇಂತಹ ಪರ್ವಕಾಲಗಳಲ್ಲಿ ಸ್ವಾಮಿ ಸ್ವಯಂ ಸಂಚಾರ ಇರ್ತಾರೆ ಕ್ಷೇತ್ರದಲ್ಲಿ. ಹಾಗಾಗಿ ಆ ಸಮಯದಲ್ಲಿ ಯಾರು ಇಲ್ಲಿ ಬಂದು ಏನು ಪ್ರಾರ್ಥನೆಯನ್ನು ಮಾಡಿದ್ರು ಕೂಡ ಅಸ್ತು ಅಂತಾರೆ. ಹಾಗಾಗಿ ರಥೋತ್ಸವದ ಕಾಲದಲ್ಲಿ ಮಾಡುವಂತಹ ಕಾಳಸರ್ಪ ಹೋಮಕ್ಕೆ ಬಹಳ ವಿಶೇಷ. ಸಾಧಾರಣ ನೋಡಿ, ಎಷ್ಟೋ ಜನ ಕಾಳಸರ್ಪ ಹೋಮವನ್ನು ಮಾಡಿರ್ತೀರ, ಆದರೂ ಕೂಡ ರಥೋತ್ಸವದ ಕಾಲದಲ್ಲಿ ಮತ್ತೊಮ್ಮೆ ಮಾಡಿ. ಈ ಕಾಳಸರ್ಪ ಅನ್ನುವಂಥದ್ದು ಕೆಲವರಿಗೆ ಜಾತಕದಲ್ಲಿ ಇರುತ್ತೆ ದೋಷ, ಕೆಲವರಿಗೆ ಗೋಚಾರ ಬಂದಾಗ ಕೂಡ ಕಾಳಸರ್ಪ ದೋಷ ಇರ್ತಕ್ಕಂಥದ್ದನ್ನು ನಾವು ನೋಡ್ತಿರ್ತೀವಿ. ಅಂತಹ ಸಂದರ್ಭದಲ್ಲಿ ಎಷ್ಟೋ ಕಾರ್ಯಗಳಲ್ಲಿ ಅವರಿಗೆ ಯಶಸ್ಸು ಸಿಕ್ಕೋದೇ ಇಲ್ಲ, ಕೆಲಸಗಳಲ್ಲಿ ನಷ್ಟಗಳಾಗ್ತಕ್ಕಂಥದ್ದು ಇವೆಲ್ಲವನ್ನು ಕಾಣ್ತಾ ಇರ್ತೀವಿ. ಹಾಗಾಗಿ ಈ ಕಾಳಸರ್ಪ ಹೋಮವನ್ನು ನಾವು ಮಾಡಬೇಕೋ ಬೇಡವೋ, ಯಾರು ಮಾಡಬೇಕೋ ಏನೋ ಅನ್ನುವ ಗೊಂದಲ ಇರುತ್ತೆ. ಆದರೆ ಈ ಕಾಳಸರ್ಪ ಹೋಮವನ್ನು ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಜೀವಿತ ಕಾಲದಲ್ಲಿ ಮಾಡಲೇಬೇಕು. ಹಾಗಾಗಿ ರಾಹು ಕೇತುಗಳ ಒಂದು ಹಿಡಿತಕ್ಕೆ ಸಿಕ್ಕದೇ ಇರೋ ಮನುಷ್ಯನೇ ಇಲ್ಲ. ಅದನ್ನು ಬಿಡಿಸ್ಕೋಬೇಕು ಅಂದರೆ ಸರ್ಪಕ್ಷೇತ್ರಕ್ಕೆ ಬರಬೇಕು. ಸರ್ಪಕ್ಷೇತ್ರ ರಾಹುಕ್ಷೇತ್ರವಾಗಿರ್ತಕ್ಕಂಥ ಮುಕ್ತಿನಾಗ ಕ್ಷೇತ್ರದಲ್ಲಿ ಕಾಳಸರ್ಪ ಹೋಮ ಮಾಡೋದರಿಂದಲೇ ಬೇಕಾದಷ್ಟು ಜನಕ್ಕೆ ಅನೇಕ ಸಮಸ್ಯೆಗಳು ನಿರಾಯಾಸವಾಗಿ ಬಿಡುಗಡೆಯಾಗಿ ಹೋಗಿವೆ. ಅಂತಹ ಕಾಳಸರ್ಪ ಹೋಮ ಇದೇ ಜೂನ್ 4ನೇ ತಾರೀಕು ಇರ್ತಕ್ಕಂಥದ್ದು ಭಾನುವಾರವಾಗಿದೆ. ಬೆಳಗ್ಗೆ 9 ಗಂಟೆಗೆ ಕ್ಷೇತ್ರಕ್ಕೆ ನೇರವಾಗಿ ಬಂದುಬಿಡಿ. ಇಲ್ಲಿಯ ಪೂಜೆಗೆ ನೀವು ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರುತ್ತೆ. ಮತ್ತು ಕೊನೆಯದಾಗಿ ಜೂನ್ 6ನೇ ತಾರೀಕು ಮಹಾಭಿಷೇಕ. ಇಲ್ಲಿ ಎಲ್ಲ ಕಳಶಗಳನ್ನು ಇಟ್ಟು 9 ದಿವಸಗಳ ಕಾಲ ಎಲ್ಲ ರೀತಿಯ ಹೋಮ ಹವನಗಳು, ರುದ್ರ ಹೋಮ, ವಸಂತೋತ್ಸವ, ಉಯ್ಯಾಲೋತ್ಸವ ಎಲ್ಲವೂ ನಡೆಯುತ್ತೆ. ಎಲ್ಲವೂ ಆದ ನಂತರದಲ್ಲಿ ಆ ಕಳಶಗಳಲ್ಲಿ ಇರ್ತಕ್ಕಂತಹ ಆ ಕುಂಭಗಳನ್ನೆಲ್ಲ ತೆಗೆದುಕೊಂಡು ಬಂದು ಸ್ವಾಮಿಗೆ ಮಹಾಭಿಷೇಕವನ್ನು ಮಾಡುವಂಥದ್ದು. ಆ ದಿವಸ ಸಹಸ್ರ ಲೀಟರ್ನಷ್ಟು ಹಾಲಿನಲ್ಲಿ ಸ್ವಾಮಿಗೆ ಅಭಿಷೇಕ ಆಗುತ್ತೆ. ಎಲ್ಲರೂ ಕೂಡ ಹಾಲನ್ನು ತರ್ತಾರೆ. ಎಲ್ಲರೂ ತರ್ತಕ್ಕಂತಹ ಹಾಲು, ನಾವು ಸಿದ್ಧ ಮಾಡಿರ್ತಕ್ಕಂತಹ ಹಾಲು ಎಲ್ಲವೂ ಸೇರಿ 1000 ಲೀಟರ್ಗಳಷ್ಟು ಹಾಲಿರುತ್ತೆ. ಅದನ್ನು ಸತತವಾಗಿ ನಿರರ್ಗಳವಾಗಿ ಹಾಲಭಿಷೇಕ ನಡೆಯುತ್ತೆ. ಅಭಿಷೇಕವೇ 3 ಗಂಟೆಗಳ ಕಾಲ ನಡೀತಕ್ಕಂಥದ್ದು. ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಬಹಳಷ್ಟು ಜನ ಆಕ್ಷೇಪಣೆ ಮಾಡ್ತಾರೆ, ಯಾಕೆ ಅಷ್ಟೊಂದು ಹಾಲನ್ನು ಸುಮ್ಮನೆ ಸುರಿದು ವೇಸ್ಟ್ ಮಾಡ್ತೀರಾ ಅಂತಾರೆ. ಆದರೆ ಈ ಹಾಲನ್ನು ಸ್ವಾಮಿಗೆ ಹಾಕೋದ್ರಲ್ಲಿ ಬಹಳಷ್ಟು ಅರ್ಥ ಇದೆ. ಹಿಂದೆ ಎಲ್ಲ ಗೋವುಗಳೇ ಹೋಗಿ ಸ್ವಾಮಿ ಇರ್ತಕ್ಕಂಥ ಕಡೆ ತಾನೇ ಹಾಲನ್ನು ಸುರಿಸ್ತಾ ಇತ್ತು. ಯಾಕಾಗಿ ಭೂಮಿಗೆ ಆಗಿಂದಾಗೆ ಈ ಕ್ಷೀರವನ್ನು ನಾವು ತರ್ಪಣದ ರೂಪದಲ್ಲಿ ಕೊಡ್ತಾ ಇರಬೇಕು. ಭೂಮಿ ಆ ಹಾಲನ್ನು ಕುಡಿದು ಸಂತೃಪ್ತಳಾದಾಗ ಮಾತ್ರ ಈ ಭೂಮಿಯಲ್ಲಿ ಇರ್ತಕ್ಕಂತಹ ಅನೇಕ ಸಮಸ್ಯೆಗಳು, ಅನೇಕ ರೀತಿಯ ದೋಷಗಳು ಎಲ್ಲವೂ ನಿವಾರಣೆ ಆಗೋದಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾಗಿ ಈ ಕ್ಷೀರಾಭಿಷೇಕವನ್ನು ಮಾಡುವಂಥದ್ದು ಹಿಂದಿನಿಂದ ನಾವು ಶುರು ಮಾಡಿದ್ದಲ್ಲ, ಇವೆಲ್ಲ ಋಷಿ ಮುನಿಗಳ ಕಾಲದಿಂದ ನಡೀತಾ ಬಂದಿರ್ತಕ್ಕಂಥದ್ದು. ಆದಾಗ್ಯೂ ನಾವು ಈ ಹಾಲನ್ನು ಕೂಡ ಸಾಧಾರಣವಾಗಿ ವ್ಯರ್ಥ ಮಾಡೋದಿಲ್ಲ. ಬಂದಂತಹ ಭಕ್ತಾದಿಗಳಿಗೆ ಅದೇ ಹಾಲನ್ನು ಪ್ರಸಾದದ ರೂಪದಲ್ಲಿ ಕೊಡ್ತೀವಿ. ಈ ಮಹಾಭಿಷೇಕವನ್ನು
ಕಣ್ಣಲ್ಲಿ ನೋಡೋದೇ ಒಂದು ಬಹಳ ವಿಶೇಷ. ನಾಗನಿಗೆ ಬಹಳ ಪ್ರಿಯವಾದದ್ದು ಒಂದು ಹಾಲು ಒಂದು ಬೆಣ್ಣೆ. ಈ ಹಾಲು ಮತ್ತು ಬೆಣ್ಣೆಯನ್ನು ಸಮರ್ಪಣೆ ಮಾಡೋದ್ರಿಂದಲೇ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಂತಹ ಮಹಾಭಿಷೇಕ ಜೂನ್ 6ನೇ ತಾರೀಕಿದೆ. ಎಲ್ಲರೂ ಬನ್ನಿ, ಅಭಿಷೇಕದಲ್ಲಿ ಭಾಗವಹಿಸಿ, ಕಣ್ತುಂಬಿಕೊಳ್ಳಿ. ಪ್ರಸಾದದ ವ್ಯವಸ್ಥೆಯೂ ಇರುತ್ತೆ ಈ ಕ್ಷೇತ್ರದಲ್ಲಿ. ಇಲ್ಲಿ ಅನ್ನದಾಸೋಹ ಕೂಡ ಇರತಕ್ಕಂಥದ್ದು ಒಂದು ವಿಶೇಷ. ಹಾಗಾಗಿ ನೀವು ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಷ್ಟೇ ಅಲ್ಲ, ಪ್ರಸಾದಗಳನ್ನು ಕೂಡ ಸ್ವೀಕಾರ ಮಾಡಿ ಹೋಗಿ. ಎಲ್ಲರಿಗೂ ಕೂಡ ಈ ಕ್ಷೇತ್ರದಲ್ಲಿ ಉತ್ತಮ ಫಲಗಳನ್ನೇ ಕೊಡ್ತಾ ಇರುವಂತಹ ವಿಶೇಷವಾದ ಕ್ಷೇತ್ರ ಅಂದರೆ ಅದು ಮುಕ್ತಿನಾಥ ಕ್ಷೇತ್ರ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭ.